ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಸಹನಾಸ್ ಕ್ವಿಜಿನ್. ಇವತ್ತಿನ ವಿಡಿಯೋದಲ್ಲಿ ಬಾಯ್ ಬೇಬಿ ಸಿಂಪ್ಟಮ್ಸು ಏನೇನೆಲ್ಲ ಇರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಇವಾಗ ನಾನು ಹೇಳುವಂಥ ಸಿಂಪ್ಟಮ್ಸ್ಗಳಲ್ಲಿ ನಿಮಗೆ ಒಂದು ಅಥವಾ ಎರಡು ಇದ್ರೂ ಕೂಡ ಹುಟ್ಟೋ ಮಗು ಗಂಡು ಮಗು ಅಂತ ನೀವು ಪ್ರಿಡಿಕ್ಟ್ ಮಾಡ್ಬೋದು. ಮೊದಲ ಸಲ ನೀವೇನಾದರೂ ನನ್ನ ಚಾನಲ್ನಲ್ಲಿ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಟಚ್ ಮಾಡಿ ಆಲ್ ಆಪ್ಷನನ್ನು ಕೂಡ ಟಿಕ್ ಮಾಡ್ಕೊಳ್ಳಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬಾಯ್ ಬೇಬಿ ಸಿಂಪ್ಟಮ್ಸ್ಗಳಲ್ಲಿ ಮೊದಲೇದಾಗಿ ಮಾರ್ನಿಂಗ್ ಸಿಕ್ನೆಸ್. ಬೆಳಗ್ಗೆ ಎದ್ದ ತಕ್ಷಣವೇ ನಿಮಗೆ ತಲೆನೋದಂಗೆ ಆಗೋದು, ಮೈಕೈ ನೋವು ಅನಿಸೋದು, ಜ್ವರ ಇದ್ದಂಗೆ ಅನಿಸೋದು, ವಾಂತಿ ಬಂದಂಗೆ ಆಗೋದು, ಇನ್ನು ಕೆಲವು ಸಲ ವಾಂತಿ ಆಗಿರುತ್ತೆ. ಹಾಗೆ ತುಂಬ ಸುಸ್ತು, ಆಯಾಸ, ಇದೆಲ್ಲದಕ್ಕೂ ನಾವು ಮಾರ್ನಿಂಗ್ ಸಿಕ್ನೆಸ್ ಅಂತ ಹೇಳ್ತೀವಿ. ನಿಮಗೆ ಬೆಳಗ್ಗೆ ಎದ್ದ ತಕ್ಷಣ ಈ ಎಲ್ಲ ಸಿಂಪ್ಟಮ್ಸ್ಗಳು ಇದೆಯಾ ಅಂತ ನೀವು ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಮಾರ್ನಿಂಗ್ ಸಿಕ್ನೆಸ್ನಲ್ಲಿ ನಾನು ಏನೇನು ಮೆನ್ಷನ್ ಮಾಡಿದ್ನಲ್ವ, ಸುಸ್ತು, ಆಯಾಸ, ವಾಮಿಟಿಂಗ್ ಆಯಿತು, ಜ್ವರ ಇದ್ದಂಗೆ ಅನಿಸೋದು, ತಲೆನೋವು, ಈ ಎಲ್ಲ ಸಿಂಪ್ಟಮ್ಸ್ಗಳು ನಿಮ್ಗೆ ಯಾವುದೂ ಇಲ್ಲ ಅಂತ ಅಂದರೆ ಮಾರ್ನಿಂಗ್ ನೀವು ಎದ್ದ ತಕ್ಷಣವೇ ಆರಾಮಾಗಿ ನಿಮ್ಮ ಕೆಲಸನ ನೀವು ಮಾಡ್ಕೊಳ್ತಾ ಇದ್ದೀರಾ, ಈ ಯಾವುದೇ ಥರದ ಮಾರ್ನಿಂಗ್ ಸಿಕ್ನೆಸ್ ಸಿಂಪ್ಟಮ್ಸು ನಿಮಗಿಲ್ಲ ಅಂತ ಅಂದರೆ ಹೊಟ್ಟೆಯಲ್ಲಿರೋ ಮಗು ಗಂಡು ಮಗು ಅಂತ ನೀವು ಪ್ರಿಡಿಕ್ಟ್ ಮಾಡ್ಬೋದು. ಎರಡನೆಯದಾಗಿ ಕಲರ್ ಚೇಂಜಸ್. ಎರಡನೆಯದಾಗಿ ನಿಮ್ಮ ಕಲರಲ್ಲಿ ಚೇಂಜಸ್ ಆಗುತ್ತೆ. ನಿಮ್ಮ ಹೊಟ್ಟೆಯಲ್ಲಿ ಗಂಡು ಮಗು ಬೆಳೀತಾ ಇದ್ದರೆ ನಿಮ್ಮ ಸ್ಕಿನ್ನಲ್ಲಿ ಗ್ಲೋ ಇರೋದಿಲ್ಲ, ಮತ್ತು ಡ್ರೈನೆಸ್ ಇರುತ್ತೆ, ತುಂಬಾ ಒರಟಾಗಿರುತ್ತೆ ಸ್ಕಿನ್ನು. ನೀವೆಷ್ಟೇ ಕ್ರೀಮ್ಗಳನ್ನು ಬಳಸಿ, ಆಯಿಲನ್ನು ಅಪ್ಲೈ ಮಾಡಿ, ಏನೇ ಮಾಡಿದ್ರೂ ಕೂಡ ನಿಮ್ಮ ಸ್ಕಿನ್ನು ತುಂಬಾ ಡ್ರೈ ಅನ್ನಿಸ್ತಾ ಇದೆ, ಗ್ಲೋ ಇಲ್ಲ, ನಿಮ್ಮ ಮುಖದ ಕಳೆ ಅಥವಾ ಕಾಂತಿ ಬಂದು ತುಂಬಾ ಡಲ್ ಆಗಿದೆ ಅಂತ ಅಂದರೆ ಗಂಡು ಮಗು ಅಂತ ನೀವು ಪ್ರಿಡಿಕ್ಟ್ ಮಾಡ್ಬೋದು. ನೆಕ್ಸ್ಟ್ ಸಿಂಪ್ಟಮ್ಸ್ ಬಂದು ಕೂದಲು ಉದುರುವಂಥ ಸಮಸ್ಯೆ. ತುಂಬಾ ಕೂದಲು ಉದುರ್ತಾ ಇದೆ, ಎಷ್ಟೇ ಕೇರ್ ತಗೊಂಡ್ರು, ಎಷ್ಟೇ ಎಣ್ಣೆ ಅಪ್ಲೈ ಮಾಡಿದರೂ, ಎಷ್ಟೇ ಒಳ್ಳೆ ಶಾಂಪೂ ಯೂಸ್ ಮಾಡಿದ್ರೂ ಕೂಡ ಏನು ಪ್ರಯೋಜನ ಆಗ್ತಾ ಇಲ್ಲ, ತುಂಬಾ ಹೇರ್ ಫಾಲ್ ಆಗ್ತಾ ಇದೆ ಅಂತ ಅಂದರೆ ನಿಮ್ಮ ಹೊಟ್ಟೆಯಲ್ಲಿ ಗಂಡು ಮಗು ಬೆಳೀತಾ ಇದೆ ಅಂತ ನೀವು ಅಂದ್ಕೊಳ್ಬೋದು. ನೆಕ್ಸ್ಟ್ ಸಿಂಪ್ಟಮ್ಸ್ ಬಂದು ಮೂಡ್ ಸ್ವಿಂಗ್ಸ್. ಒಂದು ಕ್ಷಣಕ್ಕೆ ಇರುವಂಥ ಮೂಡು ಇನ್ನೊಂದು ಕ್ಷಣಕ್ಕೆ ಇರೋದಿಲ್ಲ. ಈ ಕ್ಷಣಕ್ಕೆ ನೀವು ಖುಷಿಯಾಗಿರ್ತೀರ, ಇನ್ನೊಂದು ಕ್ಷಣಕ್ಕೆ ನಿಮಗೆ ಅಳು ಬರ್ತಾ ಇರತ್ತೆ. ಇದಕ್ಕೇ ಮೂಡ್ ಸ್ವಿಂಗ್ಸ್ ಅಂತ ಹೇಳ್ತೀವಿ. ಸೊ ಇದ್ಯಾವುದು ನಿಮಗೆ ಆಗ್ತಾ ಇಲ್ಲ. ಬಿಫೋರ್ ಪ್ರೆಗ್ನೆನ್ಸಿ ನೀವು ಯಾವ ರೀತಿಯಾಗಿದ್ದರೆ ಈಗಲೂ ಕೂಡ ಅದೇ ರೀತಿಯಾಗಿದ್ದೀರಾ, ಈ ಥರದ ಸಿಂಪ್ಟಮ್ಸ್ ನಿಮಗಿಲ್ಲ ಅಂತ ಅಂದರೆ ಹೊಟ್ಟೆಯಲ್ಲಿರೋ ಮಗು ಗಂಡು ಮಗು ಅಂತ ನೀವು ಪ್ರಿಡಿಕ್ಟ್ ಮಾಡ್ಬೋದು. ನೆಕ್ಸ್ಟ್ ಸಿಂಪ್ಟಮ್ಸ್ ಬಂದು ತುಂಬಾ ಖಾರ ತಿನ್ನಬೇಕು, ಸ್ಪೈಸಿ ಆಗಿರೋ ಫುಡ್ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ. ಇದಂತೂ 100% ನಿಜ. ಯಾಕೆ ಅಂದರೆ ಮನೆಯಲ್ಲಿ ಯಾರಾದರೂ ಹಿರಿಯರಿದ್ದರೆ ನಿಮಗೆ ಇದನ್ನು ಹೇಳಿಬಿಟ್ಟಿರ್ತಾರೆ, ನೀವು ಎಷ್ಟೇ ಖಾರವಾದದ್ದನ್ನು, ಎಷ್ಟೇ ಸ್ಪೈಸಿಯಾಗಿ ಹುಳಿ ಹುಳಿಯಾಗಿರುವಂಥ ಖಾರ ಆಗಿರುವಂಥ ಆಹಾರ ತಿಂದ್ರೂ ಕೂಡ ಇನ್ನೂ ತಿನ್ನಬೇಕು, ಇನ್ನೂ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ. ಸೊ ನಾನು ಪ್ರೆಗ್ನೆಂಟ್ ಇರುವಾಗಲೂ ಕೂಡ ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಯಾಕೆಂದರೆ ನಾನು ತುಂಬಾ ಖಾರ ತಿಂತಾ ಇದ್ದೆ, ಎಷ್ಟೇ ಖಾರ ತಿಂದ್ರೂ ಇನ್ನೂ ತಿನ್ನಬೇಕು, ಇನ್ನೂ ತಿನ್ನಬೇಕು ಅಂತ ಅನಿಸ್ತಾ ಇತ್ತು. ಸೊ ಇದು ಕೂಡ ಒಂದು ಗಂಡು ಮಗುವಿನ ಸಿಂಪ್ಟಮ್ಸಲ್ಲಿ ನೀವು ಇದನ್ನು ಪ್ರಿಡಿಕ್ಟ್ ಮಾಡೋದಕ್ಕೆ ಒಂದು ಅಗ್ರಸ್ಥಾನದಲ್ಲಿ ಇರುತ್ತೆ ಅಂತ ನೀವು ತಿಳ್ಕೊಳ್ಬೇಕು. ನೆಕ್ಸ್ಟ್ ಬಂದು ಶೀತ, ನೆಗಡಿ, ಕೆಮ್ಮು. ಆಗಾಗ ನಿಮಗೆ ಶೀತ ಆಗ್ತಾ ಇದೆ, ಕೆಮ್ಮು ಬರ್ತಾ ಇದೆ, ನೆಗಡಿ ಆಗ್ತಾ ಇದೆ ಅಂತ ಅಂದರೆ ಇದನ್ನು ಕೂಡ ಗಂಡು ಮಗುವಿನ ಸಿಂಪ್ಟಮ್ಸ್ ಅಂತ ನೀವು ತಿಳ್ಕೊಳ್ಬೋದು. ಕೊನೆಯ ಸಿಂಪ್ಟಮ್ಸ್ ಬಂದು ಕಾಲು ಊತ ಬರೋದು. ಇದು ಅಂತೂ 100% ನಿಜ. ಯಾಕೆಂದರೆ ನನ್ನ ಪ್ರೆಗ್ನೆನ್ಸಿಯಲ್ಲೂ ಕೂಡ ಕಾಲು ತುಂಬಾ ಊದ್ಕೊಳ್ತಾ ಇತ್ತು. ನಿಮ್ಮ ಹೊಟ್ಟೆಯಲ್ಲಿ ಗಂಡು ಮಗು ಬೆಳೀತಾ ಇದ್ದರೆ ಕಾಲು ತುಂಬಾ ಊದ್ಕೊಳ್ಳುತ್ತೆ. ಸೊ ಇದು ಎಲ್ಲನೂ ಕೂಡ ಗಂಡು ಮಗುವಿನ ಸಿಂಪ್ಟಮ್ಸು ಏನೇನು ಇರುತ್ತೆ ಅಂತ ತಿಳಿಸ್ಕೊಟ್ಟಿದ್ದೀನಿ. ಸೊ ನಿಮಗೆಲ್ಲ ಏನೇನು ಸಿಂಪ್ಟಮ್ಸ್ ಇದೆ ಅನ್ನೋದನ್ನು ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಯಿತು ಅಂದ್ಕೊಳ್ತೀನಿ. ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಲ್ಲಿ ಯಾರಾದರೂ ಪ್ರೆಗ್ನೆಂಟ್ ಇದ್ದರೆ ಅವ್ರಿಗೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.